ಇನ್ನು ಉಡುಪಿ ನಗರದ ಅಂಬಲ್ಪಾಡಿಯಲ್ಲಿರ್ತಕ್ಕಂಥ ಮನೆಯೊಂದರ ಬಾವಿಗೆ ನಾಯಿಯೊಂದು ಬಿದ್ದಿತ್ತು. ಹಾಗಾಗಿ ಅದನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಈಗ ಮೇಲಕ್ಕೆ ಎತ್ತಿದ್ದಾರೆ. ಎರಡು ದಿನಗಳ ಹಿಂದೆಯೇ ಈ ಶ್ವಾನ ಬಾವಿಗೆ ಬಿದ್ದಿತ್ತಂತೆ. ಮನೆಯವರಿಗೆ ನಾಯಿಯನ್ನು ಮೇಲಕ್ಕೆ ಎತ್ತೋದಕ್ಕೆ ಸಾಧ್ಯ ಆಗಿರಲಿಲ್ಲ. ವಿಪರೀತವಾದ ಮಳೆ, ಬಾವಿಗೆ ಇಳಿಯೋ ವ್ಯವಸ್ಥೆ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅಗ್ನಿಶಾಮಕ ದಳದವರಿಗೆ ಶ್ವಾನ ಬಿದ್ದಿರುವ ವಿಷಯ ತಿಳಿದು ಕೂಡಲೇ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸತೀಶ್ ಅವರು ಹಗ್ಗ ಕಟ್ಟಿಕೊಂಡು ಬಾವಿಗೆ ಇಳಿದಿದ್ದಾರೆ. ಆರಂಭದಲ್ಲಿ ನಾಯಿಯ ಪರಿಚಯ ಮಾಡಿಕೊಂಡು ನಂತರ ಆ ನಾಯಿಯನ್ನು ತೊಡೆಯ ಮೇಲೆ ಇಟ್ಕೊಂಡೇ ಮೇಲಕ್ಕೆ ಎತ್ತಿದ್ದಾರೆ. ಕಲ್ಲು ಬರು ನೆಟ್ಟಿದ್ರು ಉಡುಪಿ ನಗರದ ಅಂಬಲ್ಪಾಡಿ ಅಂತಕ್ಕಂಥ ಜಾಗ, ಪಾಪ ಗೊತ್ತಿಲ್ಲ ಅದಕ್ಕೂ ನಾಯಿ ಬಾವಿಗೆ ಬಿದ್ದುಬಿಟ್ಟಿದೆ. ಆ ಬಾವಿಗೆ ಬೇರೆ ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ, ಮನೆಯವ್ರಿಗೆ ಅದನ್ನು ಎತ್ತಕ್ಕಾಗ್ತಿರಲಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಸಿಬ್ಬಂದಿಗೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವ್ರು ಇದರಲ್ಲೆಲ್ಲ ಎಕ್ಸ್ಪರ್ಟ್ಸು, ಚೆನ್ನಾಗಿ ಟ್ರೈನಿಂಗ್ ಆಗಿರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಹಗ್ಗ ಕಟ್ಟಿಕೊಂಡು ಇಳಿದು ಕೊನೆಗೆ ಆ ನಾಯಿಯನ್ನು ರಕ್ಷಣೆ ಮಾಡಿದ್ದಾರೆ.